ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿರುವಂತದ್ದು. ನಾವು ಕಳೆದ ಬಾರಿ ವಿಧಾನಸಭೆ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಒಂದು ಆ ರೀತಿಯಾಗಿರ್ತಕ್ಕಂಥ ಘಟನೆ ನಡೆದಿತ್ತು. ಈಗ ಮತ್ತೊಂದು ಘಟನೆ ನಡೆದಿರುವಂತದ್ದು, ಮಹಿಳೆಯನ್ನ ಅರೆಬೆತ್ತಲೆ ಮಾಡಿ ಹಲ್ಲೆಯನ್ನ ಮಾಡಿದಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಬೈಲಹೊಂಗಲದ ತಿಗಡಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಜಮೀನಿನಲ್ಲಿ ಹಾದು ಹೋಗಿದ್ದ ಪೈಪ್ಲೈನ್ ತೆರವಿಗೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಿತ್ತು. ಬೆಳೆ ಹಾಳಾಗ್ತಾ ಇದೆ ಅಂತ ಪಿಡಿಒಗೆ ಮನವಿಯನ್ನ ಮಾಡಿಕೊಂಡಿದ್ರಂತೆ ಮಹಿಳೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿ ಸದಸ್ಯರ ಮೇಲೆ ಹಲ್ಲೆಯನ್ನ ನಡೆಸಿದಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಪೈಪ್ಲೈನ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮಹಿಳೆ ನಡುವೆ ವಾಗ್ವಾದ ಆಗಿತ್ತು. ಈ ವೇಳೆ ಪರಸ್ಪರ ನಿಂದಿಸಿಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಮಹಿಳೆ ವಿರುದ್ಧ ಬೈಲಹೊಂಗಲ ಠಾಣೆಯಲ್ಲಿ ಅಟ್ರಾಸಿಟಿ ಕೇಸ್ ಅನ್ನ ಕೂಡ ದಾಖಲು ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ಸದಸ್ಯ ಇದರ ಬೆನ್ನಲ್ಲೇ ತನ್ನ ಮೇಲೆ ಅನ್ಯಾಯ ಆಗಿದೆ ಅಂತ ಮಹಿಳೆ ಠಾಣೆಗೆ ಹೋಗಿದ್ರು. 10 ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೇರಿದಂತೆ ಸದಸ್ಯರು ಹಲ್ಲೆಯನ್ನ ಮಾಡಿದ್ದಾರೆ. SP ಸೂಚನೆ ಮೇರೆಗೆ ಜಿಲ್ಲಾ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಕಲ್ಲಪ್ಪ ಡೊಂಕಣ್ಣವರ್, ಅಡಿವೆಪ್ಪ ದಳವಾಯಿ, ಕಲ್ಪನಾ ಡೊಂಕಣ್ಣವರ್, ಸಾದಿಕ್ ಇಸ್ಮಾಯಿಲ್ ಸೇರಿದಂತೆ 20 ಜನರ ಮೇಲೆ ಕೇಸ್ ಬುಕ್ ಆಗಿದೆ. ಇದು ಅಂದ್ರೆ ಒಂದು ಕಡೆ ಈ ಮಹಿಳೆ ಮೇಲೆ ಕೇಸ್ ದಾಖಲಾಗಿದ್ದಂಥದ್ದು, ಈಗ ಮಹಿಳೆ ಕೂಡ ತನ್ನ ಮೇಲೆ ಅನ್ಯಾಯ ಆಗಿದೆ ಅಂತ ಕೇಸ್ ಅನ್ನ ದಾಖಲು ಮಾಡಿದ್ದಾರೆ. ಏನ್ ಗೊತ್ತಿಲ್ಲ ಸರ್, ಅದು ಪಿಡಬ್ಲ್ಯೂಡಿಗೆ ಸಂಬಂಧಪಟ್ಟಂತ ಜಾಗ. ಅಲ್ಲಿರೋ ಜಮೀನ್ ನಮ್ಮೊಬ್ಬರದು ಸರ್, ಇನ್ ಯಾರ್ದು ಇಲ್ಲ. ನಮ್ ಜಮೀನಿಗೆ ನೀರ್ ಹೋಗುತ್ತೆ ಅಂತ ಹೇಳಿ ನಾವ್ ತೋಡಿಲಿರೋ ಪೈಪ್ ತೆಗೆ ಕೇಳ್ತಾ ಇರೋದು. ಪೈಪ್ ತೆಗೆಯೋದ್ರಿಂದ ಅವ್ರಿಗಿಲ್ಲ ಇದೆ ಸರ್. ಆದ್ರೆ ಈಗ ನಾವ್ ಯಾರ್ಯಾರ ಮೇಲೆ ಕೇಸ್ ಮಾಡಿದೀವಲ್ಲ, ಅವ್ರೆಲ್ಲ ಒಂದ್ ಸ್ವಲ್ಪ ಏನೋ ಕೊಟ್ಟಂಗಿದ್ದಾರೆ. ಅವ್ರ ಮಾತು ಕಟ್ಕೊಂಡು ನಾನು ಒಬ್ಳ ಇದ್ದೀನಿ ಅಂತ ರೌಡಿಸಮ್ ಮಾಡ್ತಿದ್ದಾರೆ. ತೆಗ್ರಿ, ನೀನು SP ಅವ್ರ ಹತ್ರಕ್ಕೆ ಹೋಗು, DC ಹತ್ರಕ್ಕೆ ಹೋಗು, ಎಲ್ಲಿ ಬೇಕಾದ್ರೂ ಹೋಗು, ತಿರ್ಗಾ ಇದೇ ಊರಿಗೆ ಬರ್ಬೇಕು. ಬಿದ್ದಿತ್ತಲ್ಲಿ ಹೊಲದಲ್ಲಿ ಬೆಳೆ ಇದೆ ಸರ್, ಜೋಳದ ಬೆಳೆ ಇದೆ, ಆ ಬೆಳೆ ಮೇಲೆಲ್ಲ ಲೈನ್ ಔಟ್ ಹಾಕಿದ್ದಾರೆ ಸರ್, ಕೊಡ್ತೀವಿ ಅಂತ ಪಂಚಾಯ್ತಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಚಂದ್ರನಾಥ್ ಸುಗಂಧಿ ನೀಡ್ತಾ ಹೋಗ್ತಾರೆ. ಚಂದ್ರಕಾಂತ್, ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಇದ್ರೆ ಆಕ್ಚುಲಿ ಇಲ್ಲಿ ಆಗಿರುವಂಥದ್ದು ಏನು ಅಂತ, ಯಾಕಂದ್ರೆ ಇಲ್ಲಿ ಎರಡೂ ಕಡೆಯಿಂದನೂ ಕೂಡ ಕಂಪ್ಲೇಂಟ್ಗಳು ದಾಖಲಾಗಿದ್ದಾವೆ. ಮಹಿಳೆ ಮೇಲೆ ಕೂಡ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು, ಈಗ ಮಹಿಳೆ ಕೂಡ ದೂರನ್ನು ಕೊಟ್ಟಿರುವಂಥದ್ದು. ಆ್ಯಕ್ಚುಯಲ್ ಆಗಿ ಅಲ್ಲಿ ಆಗಿರುವಂಥದ್ದು ಏನು, ಆ ಬಗ್ಗೆ ನಿಮಗೇನಾದರೂ ಮಾಹಿತಿ ಸಿಕ್ಕಿದೆಯಾ? ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಬೆಳಗಾವಿ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಕಳೆದ ತಿಂಗಳು ನಡೆದಂಥ ಘಟನೆ ಈಗ ತಡವಾಗಿ FIR ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಸಂತ್ರಸ್ತ ಮತ್ತು ನೊಂದ ಮಹಿಳೆ ಏನಿದ್ದಾಳೆ, ಅವರ ಜಮೀನಿನಲ್ಲಿ ಏನು ಪೈಪ್ಲೈನ್ ಹಾದು ಹೋಗಿರುತ್ತೆ. ಈ ಒಂದು ಪೈಪ್ಲೈನ್ ವಿಚಾರವಾಗಿ ಗ್ರಾಮಸ್ಥರ ಜೊತೆಗೆ ಇವರದೊಂದು ಜಗಳ ಆರಂಭವಾಗುತ್ತೆ. ಈ ಒಂದು ಜಗಳ ಕೆಲ ದಿನಗಳ ಬಳಿಕ ವಿಕೋಪಕ್ಕೆ ತಿರುಗತಕ್ಕಂಥದ್ದು. ಯಾಕಂದರೆ ಹೊಲದಲ್ಲಿ ಪೈಪ್ಲೈನ್ ಹಾಕಿದ್ರಿಂದ ಒಂದು ವೇಳೆ ಅದು ಒಡೆದ್ರೆ ನಮ್ಮ ಬೆಳೆ ನಾಶ ಆಗುತ್ತೆ ಅಂತೇಳಿ ಮಹಿಳೆ ಏನು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕೆಲ ಊರಿನ ಮುಖಂಡರು ಮತ್ತು ಈ ಮಹಿಳೆಯ ನಡುವೆ ವಾಗ್ವಾದಗಳು ಆರಂಭವಾಗುತ್ತೆ. ಬಳಿಕ ಏನು ಗ್ರಾಮದ ಮುಖಂಡರು ಮಹಿಳೆ ವಿರುದ್ಧ ಏನು ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಪ್ರಕರಣವನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಬಳಿಕ ಇವರ ನಡುವೆ ಏನು ಜಮೀನಿನಲ್ಲಿ ಆಗಿರ್ತಕ್ಕಂಥ ಜಗಳ ಮತ್ತು ಮಹಿಳೆಯನ್ನು ಅರೆಬೆತ್ತಲೆಗೊಳಿಸಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಇವರು ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ಭೇಟಿ ಕೊಟ್ಟು ಚಿಕಿತ್ಸೆಯನ್ನು ಪಡೆದು ವಾಪಸ್ ಹೋಗಿರ್ತಾರೆ. ಆದರೆ ಬಳಿಕ SP ಭೀಮಾಶಂಕರ್ ಗುಳೇದವ್ರನ್ನ ಮಹಿಳೆ ಭೇಟಿಯಾದ ಬಳಿಕ ಈಗ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಲವು ಸೆಕ್ಷನ್ಗಳನ್ನು ಹಾಕಿ ಒಂದು FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಏನು ಈಗ ದೂರು ಪ್ರತಿ ದೂರು ದಾಖಲಾಗಿದ್ದರಿಂದ ಅನೇಕ ಆರೋಪ ಪ್ರತ್ಯಾರೋಪಗಳು ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಕೇಳಿ ಬರ್ತಾಯಿರ್ತಕ್ಕಂಥದ್ದು. ಏನು ಮಹಿಳೆ SP ಅವರನ್ನು ಭೇಟಿಯಾದ ಬಳಿಕ ಈಗ FIR ದಾಖಲಾಗಿದೆ. ಈಗ ಪೊಲೀಸರು ತನಿಖೆ ಮಾಡ್ತೀವಿ ಮತ್ತು ಒಂದು ವೇಳೆ ಮಹಿಳೆಯನ್ನು ಈ ರೀತಿ ಹಲ್ಲೆ ಮಾಡಿದ್ದು ಕಂಡು ಬಂದಲ್ಲಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗ ಭೀಮಾಶಂಕರ್ ಗುಳೇದ್ ಕೂಡ ಹೇಳಿರ್ತಕ್ಕಂಥದ್ದು. ರಾಘವೇಂದ್ರ ಗುಡಿ, ಪ್ರಮುಖವಾಗಿ ಏನು ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ನೀರಿನ ಪೈಪ್ಲೈನ್ ವಿಚಾರಕವಾಗಿ ಆರಂಭವಾದಂಥ ಜಗಳ ಇದು ತೀವ್ರ ವಿಕೋಪಕ್ಕೆ ತಿರುಗಿರ್ತಕ್ಕಂಥದ್ದು. ಈಗ ಏನು ಸಂತ್ರಸ್ತ ಮಹಿಳೆ ಗ್ರಾಮಸ್ಥರ ವಿರುದ್ಧ ಕೂಡ ಹಲವು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.